ಇತ್ತೀಚಿನ ಸಂಚಿಕೆಗಳನ್ನ ಸನ್ ನೆಕ್ಸ್ಟ್ ಆಪ್ನಲ್ಲಿ ವೀಕ್ಷಿಸಿ. ಅಕ್ಕ, ನೀನೇನು ಯೋಚಿಸಲೇಬೇಡ, ನಿನ್ ತಲೆಯಿಂದ ಭಯನ ತೆಗೆದುಹಾಕು. ಈ ನಿನ್ ತಮ್ಮ ಮೊದಲಿನ ನಾಣಿ ಅಲ್ಲ ಅಕ್ಕ, ಈ ಖಂಡಿತ ಮತ್ತೆ ನಾನು ಮೋಸ ಹೋಗಲ್ಲ. ಅಕ್ಕ ಈ ವಿಷಯ ಬಿಡು, ನೀರಿನಳ್ಳಿಯವ್ರು ಏನಂದ್ರು ನಮ್ ದುಡ್ಡು ನಮ್ಗೆ ಕೊಡಿಸ್ತಾರಂತ? ಅವ್ರ ದುಡ್ಡಿನ ಬಗ್ಗೆ ಏನು ಮಾತಾಡ್ಲೇ ಇಲ್ಲ, ಜಾಣ್ತನದ ಮಾತಾಡಿ ಜಾರ್ಕೊಂಡ್ಬಿಟ್ರು. ಆದ್ರೆ ನೀನೇನು ಯೋಚನೆ ಮಾಡ್ಬೇಡ, ಅವ್ರ ದುಡ್ಡು ಕೊಡದೇ ಇದ್ರೆ ನಾನು ಸುಮ್ಮನೆ ಬಿಡಲ್ಲ. ಹೌದು ನಾಣಿ, ಅವ್ರು ನನ್ನಿಂದ ತಪ್ಪಿಸ್ಕೋಬೇಕು ಅಂದ್ರೆ ನನ್ನ ಸಾವಾಗಬೇಕು. ಅವ್ರಿಗೆ ಬೇರೆ ದಾರಿನೇ ಇಲ್ಲ, ಅವ್ರು ನನ್ನ ಮಾತು ಕೇಳಲೇಬೇಕು. ಯಾಕೆ ಅಂದ್ರೆ ನನ್ನ ಹತ್ರ ಅವ್ರ ಪೀಕ್ ಕೈ ಇದೆ. ಸತ್ಯವನ್ನ ಹೇಳುತ್ತೇನೆ, ಸತ್ಯವನ್ನು ಬಿಟ್ಟು ಬೇರೇನು ಹೇಳುವುದಿಲ್ಲ, ನಾನು ಹೇಳುವುದೆಲ್ಲ ಸತ್ಯ. ಅವನ್ ನಿಮ್ಗೆ ಹೇಗ್ ಗೊತ್ತು ಹೇಳಿ ಅಕ್ಕ? ನಾನು ನೋಡಮ್ಮ ಸಹನ, ಇದು ಕೋರ್ಟು, ಅವರು ವಿಚಾರಣೆ ಮಾಡೋ ಲಾಯರು, ನೀನು ಸಾಕ್ಷಿ ಅಷ್ಟೇ. ಇಲ್ಲಿ ಯಾವುದೇ ಸಂಬಂಧಗಳನ್ನು ತರಬಾರದು, ಅರ್ಥ ಆಯ್ತಾ? ಆಯ್ತು ಯುವರ್ ಆನರ್. ಅಲ್ಲಿ ನಿಂತಿದಾರಲ್ಲ ಅವ್ರು ನಿನಗೆ ಗೊತ್ತಾ? ಹಾ ಗೊತ್ತು, ನನ್ನ ಕಾಲೇಜಲ್ಲಿ ನನ್ನ ಸೀನಿಯರು. ನಾನು ಎಲ್ಲೋದ್ರು ನನ್ನ ಹಿಂದಿಂದೇನೆ ಅಲಿತಾ ಇದ್ದ. ಹಿಂದೆ ಅಲಿಯೋದು ಅಂತ ಹೇಳ್ತಿದ್ರಿ, ಈ ಹುಡುಗ ಮಾತ್ರ ನಿಮ್ ಹಿಂದೆ ಬರ್ತಿದ್ನ ಅಥವಾ? ನನ್ ಹಿಂದೆ ಅಲಿತಾ ಇದ್ದವರಲ್ಲಿ ಮೊದಲನೇ ವ್ಯಕ್ತಿ ಮತ್ತೆ ಇನ್ನೊಬ್ಬ ಹುಡುಗ ಇದ್ದ. ಇವನು ಕೊಲೆ ಮಾಡಿದ್ನಲ್ಲ ಅದೇ ಹುಡುಗ, ಆ ಹುಡುಗನು ನನ್ ಹಿಂದೆ ಅಲಿತಾ ಇದ್ದ. ಅವನು ನನ್ ಫ್ರೆಂಡ್ ತರ ಇದ್ದ, ಯಾವಾಗ್ಲೂ ನನ್ ಜೊತೆನೆ ಇರ್ತಿದ್ದ. ಒಂದಿನ ಇದ್ದಕ್ಕಿದ್ದ ಹಾಗೆ ಹೇಗೆಗೋ ಹಾಡಕ್ ಶುರು ಮಾಡ್ದ. ಹೇಗೆಗೋ ಅಂದ್ರೆ ಏನರ್ಥ? ಆ ಹುಡ್ಗ ನನ್ ಜೊತೆ ಪರ್ಸನಲ್ ಆಗಿ ಏನೋ ಮಾತಾಡ್ಬೇಕು ಅಂತ ನನ್ನ ಲೋನ್ಲಿ ಪ್ಲೇಸ್ ಕರ್ಕೊಂಡ್ ಹೋದ. ಆಮೇಲೆ ನಾನ್ ಇನ್ನ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳ್ದ. ಆಮೇಲೆ ನನ್ ಮೈ ಮೇಲೆ ಬೀಳಕ್ ಶುರು ಮಾಡ್ದ. ನಾನ್ ಎಷ್ಟ್ ಹೇಳಿದ್ರು ಕೇಳಲೇ ಇಲ್ಲ, ನನ್ ಕೋಪ ಬಂತು, ಕಪಾಲಕ್ ಹೊಡೆದೆ. ನೀನ್ ಅವನಿಗೆ ಹೊಡೆದಿದ ತಕ್ಷಣ ಅವನಿಗೆ ಏನಾಯ್ತು? ಅವನು ಪ್ರಜ್ಞೆ ತಪ್ಪಿ ಬಿದ್ಬಿಟ್ಟ, ನಾನು ಗಾಬರಿ ಆಗ್ಬಿಟ್ಟೆ. ಆಗ ಚೇತನ್ ಅಲ್ಲಿಗೆ ಬಂದ, ನೀನ್ ಹೆದ್ರಕೋಬೇಡ, ನಾನ್ ನೋಡ್ಕೋತೇನೆ, ನೀನ್ ಹೊರಟೋಗು ಅಂತ ನನ್ನ ಅಲ್ಲಿಂದ ಕಳಿಸ್ಬಿಟ್ಟ. ಆಮೇಲೆ ನೀವು ಈ ವಿಷಯನ ಬೇರೆ ಯಾರತ್ರನು ಹೇಳಿಲ್ವಾ? ಇಲ್ಲ. ಯಾಕೆ ಹೇಳಿಲ್ಲ? ಮಾರನೇ ದಿನ ಇವನು ನನ್ನ ಹತ್ರ ಬಂದು ಅವನ್ನ ಯಾರಿಗೂ ಗೊತ್ತಾಗ್ದಿರೋ ಜಾಗಕ್ಕೆ ತಲ್ಸಿದೀನಿ, ನೀನ್ ಏನು ಯೋಚನೆ ಮಾಡ್ಬೇಡ ಅಂತ ಏನೇನೋ ಹೇಳ್ದ. ಇನ್ಮೇಲೆ ನೀನ್ ನನ್ ಜೊತೆನೆ ಇರ್ಬೇಕು, ಇಲ್ಲಾಂದ್ರೆ ಪೊಲೀಸ್ರಿಗೆ ಹೇಳ್ಬಿಡ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡಕ್ ಶುರು ಮಾಡ್ದ. ನೀನ್ ನನ್ನ ಲವ್ ಮಾಡ್ಲೇಬೇಕು, ಇಲ್ಲಾಂದ್ರೆ ನಿನ್ ಕೊಲೆ ಮಾಡಿರೋ ವಿಷಯ
ಎಲ್ರಿಗೂ ಹೇಳ್ಬಿಡ್ತೀನಿ ಅಂತ ಹೆದರಿಸ್ತಾ ಇದ್ದ. ಕಾರಲ್ಲಿ ಬೈಕಲ್ಲಿ ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗ್ತಿದ್ದ. ಇಷ್ಟೆಲ್ಲ ಆದ್ರೂ ನೀವ್ ವಿಷಯನ ಯಾರ ಹತ್ರನೂ ಹೇಳಿಲ್ವಾ? ಇಲ್ಲ, ಯಾಕೆ ಅಂದ್ರೆ ನಾನು ಆ ಹುಡ್ಗನ್ ಕಪಾಲಕ್ಕೆ ಹೊಡೆದಿದ್ದ ಸಿಸಿ ಟಿವಿ ಫುಟೇಜು ಅವನ ಹತ್ರ ಇತ್ತು. ಅದನ್ನ ಪೊಲೀಸರು ಕೊಟ್ಬಿಡ್ತೀನಿ ಅಂತ ಹೆದರಿಸ್ತಾ ಇದ್ದ. ಮುಂದೇನ್ ಮಾಡಿದ್ರಿ? ಇವನ್ ಬ್ಲಾಕ್ ಮೇಲಿಗೆ ಹೆದ್ರಿ ಅವನ್ ಜೊತೆ ಮದ್ವೆ ಆಗೋಕ್ಕೂ ಒಪ್ಕೊಂಡೆ. ಎಂಗೇಜ್ಮೆಂಟ್ ಡೇಟ್ ಕೂಡ ಫಿಕ್ಸ್ ಆಗಿತ್ತು. ಸರಿಯಾದ ಟೈಮ್ಗೆ ಪೊಲೀಸರು ಬಂದು ಇವನನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋದ್ರು. ಅಲ್ಲಿವರೆಗೂ ಆ ಹುಡ್ಗನ್ ನಾನೇ ಕೊಲೆ ಮಾಡಿದ್ದೆ ಅನ್ಕೊಂಡಿದ್ದೆ. ಆಮೇಲೆ ಗೊತ್ತಾಯ್ತು ಆ ಕೊಲೆ ಇವನೇ ಮಾಡಿದ್ದು ಅಂತ. ಆ ಹುಡ್ಗನ್ ಕತ್ತರಿಸ್ಕಿ ಸಾಯಿಸಿ ಎಲ್ಲೋ ಬಿಸಾಕಿದ್ದ. ಆಮೇಲೆ ಇವನ ನಿಜ ರೂಪ ಬಯಲಾಯ್ತು. ಈ ಕೆಲಸ ಒನ್ ಅವರ್ ಆಗ್ಬೇಕು. ಸರಿ ಸರ್. ಹಾ ಹೇಳು ಸತೀಶ, ಕಾಫಿ ಟೀ ಜ್ಯೂಸ್ ಏನ್ ತಗೋತೀಯ? ಏನು ಬೇಡ ಅಂಕಲ್. ಇನ್ನೇನ್ ಸಮಾಚಾರ? ಸ್ಟಡೀಸ್ ಎಲ್ಲ ಹೇಗ್ ನಡೀತಾ ಇದೆ? ಹಾ ಚೆನ್ನಾಗಿ ನಡೀತಾ ಇದೆ ಅಂಕಲ್. ಇನ್ನೇನು ಎಕ್ಸಾಮ್ ಇರೋ ಟೈಮ್ ಬಂತು. ಓದೋ ಮಕ್ಕಳಿಗೆ ಬಂಧುಗಳು, ಹಿತೈಷಿಗಳು, ಪರಿಚಯ ಇರೋರು ಹೇಳೋದು ಒಂದೇ ಮಾತು, ಚೆನ್ನಾಗಿ ಓದಿ ನಿಮ್ ಜೀವನ ರೂಪಿಸ್ಕೊಳ್ಳಿ ಅಂತ. ನಾನು ಅದನ್ನೇ ಹೇಳ್ತೀನಿ, ಚೆನ್ನಾಗಿ ಓದಪ್ಪ. ಹಾ ಅಂಕಲ್, ಪೇಪರ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದೀನಿ. ಇನ್ನೇನಿದ್ರು ರಿಸಲ್ಟ್ ವೇಟ್ ಮಾಡೋದಷ್ಟೇ ಕೆಲಸ. ಮಾಸ್ಟರ್ಸ್ ಮಾಡೋದಕ್ಕೆ ಹೊರಗಡೆ ಹೋಗೋ ಪ್ಲಾನ್ ಇದೆಯಂತೆ? ರಮಾ ಜ್ಯೋತಿ ಆಗಾಗ ಅದ್ರ ಬಗ್ಗೆ ಹೇಳ್ತಾನೆ ಇರ್ತಾರೆ. ನಿಮ್ ಫ್ಯಾಮಿಲಿಯಲ್ಲಿ ಯಾರು ಹೊರಗಡೆ ದೇಶಕ್ಕೆ ಓದಕ್ ಹೋಗೇ ಇಲ್ವಂತೆ. ನಿನ್ ಬಗ್ಗೆ ಬಹಳ ಕನ್ಸ್ ಇಟ್ಕೊಂಡಿದ್ದಾರೆ. ನೀನ್ ಹೋಗ್ತಾ ಇದ್ದಂತೆ ಅವರಿಗೆಲ್ಲ ತುಂಬಾ ಸಂತೋಷ ಇದೆ. ಡೋಂಟ್ ಡಿಸಪಾಯಿಂಟ್ ದೆಮ್. ಇಲ್ಲ ಅಂಕಲ್, ಯಾರಿಗೂ ಬೇಜಾರು ಮಾಡಲ್ಲ. ಅಲ್ಲಿ ಹೋಗಿ ಚೆನ್ನಾಗಿ ಓದ್ತೀನಿ. ಅಂಕಲ್, ನಾನು ಯಾಕೆ ಇಲ್ಲಿಗೆ ಬಂದಿದ್ದೀನಿ ಅಂತ ನಿಮಗೆ ಡೌಟ್ ಆಗಿರ್ಬೇಕಲ್ವಾ? ಅದಕ್ಕೆ ನನ್ನ ಹೀಗೆ ಅನುಮಾನದಿಂದ ನೋಡ್ತಾ ಇದ್ದೀರಾ? ಈ ಹುಡುಗ ಮತ್ತೆ ಅದೇನ್ ಕಿರಿಕ್ ಮಾಡ್ಕೊಂಬಂದಂತ ಯೋಚನೆ ಮಾಡ್ತಾ ಇದ್ದೀರಾ? ಯೋಚನೆ ಮಾಡಬೇಡಿ ಅಂಕಲ್, ನಾನು ಯಾರ ಜೊತೆನೂ ಯಾವ ಕಿರಿಕ್ಕೂ ಮಾಡ್ಕೊಂಡಿಲ್ಲ. ನೀನ್ ಗಲಾಟೆ ಮಾಡ್ಕೊಂಡಿದ್ಯೋ ಇಲ್ವೋ ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲಪ್ಪ. ಬಟ್ ಯಾಕೆ ಬಂದಿದ್ಯಾ ಅಂತ ಯೋಚಿಸ್ತಾ ಇರೋದಂತೂ ನಿಜ. ನಾನೀಗ ತುಂಬಾ ಬದಲಾಗಿದ್ದೀನಿ ಅಂಕಲ್. ಯಾವತ್ತು ಯಾವ ತಪ್ಪು ಮಾಡಬಾರ್ದು ಅನ್ಕೊಂಡಿದ್ದೀನಿ. ಓದೋದ್ರ ಕಡೆ ತುಂಬಾ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಗುಡ್, ವೆರಿ ಗುಡ್. ಹೇಳು ಸತೀಶ, ನನ್ನಿಂದ ಏನಾಗ್ಬೇಕು? ನಾನೀಗ ಬಂದಿರೋದು ಫಾರಿನ್ಗೆ ಹೋಗೋದ್ರ ಬಗ್ಗೆ ಮಾತಾಡಕ್ಕೆ. ಅಲ್ಲ ಸತೀಶ, ನೀನ್ ಫಾರಿನ್ಗೆ ಹೋಗೋದಕ್ಕೂ ಈಗ ನೀನ್ನ ಭೇಟಿ ಮಾಡಕ್ ಬಂದಿರೋದಕ್ಕೂ ಏನ್ ಸಂಬಂಧ? ಸಂಬಂಧ ಇದೆ ಅಂಕಲ್. ಪಾಸ್ಪೋರ್ಟ್ ಇಶ್ಯೂ ಮಾಡಕ್ಕಿಂತ ಮುಂಚೆ ಪೊಲೀಸ್ ರಿಪೋರ್ಟ್ ಕೇಳ್ತಾರಲ್ಲ, ನನ್ನ ಅಪ್ಲಿಕೇಶನ್ ನಿಮ್ ಸ್ಟೇಷನ್ಗೆ ಬಂದಿದೆಯಂತೆ. ವೆರಿಫಿಕೇಶನ್ಗೆ ಅಂತ ಯಾರೋ ಫೋನ್ ಮಾಡಿದ್ರು, ಅದಕ್ಕೆ ಬಂದಿದ್ದೆ ಅಂಕಲ್. ಜ್ಯೋತಿ, ಇನ್ನೇನಾದ್ರೂ ಕೇಳೋದಿದೆಯೇನಮ್ಮ? ಇದೆ ಯುವರ್ ಆನರ್, ನನ್ ಮುಂದಿನ ಪ್ರಶ್ನೆ ನೇರವಾಗಿ ಈ ಕೇಸ್ಗೆ ಸಂಬಂಧಪಟ್ಟಿದ್ದಲ್ಲ, ಆದ್ರೂ ಸಾಕ್ಷಿ ಮತ್ತೆ ಆರೋಪಿ ವಿಷಯ ಆಗಿರೋದ್ರಿಂದ ತಾವು ನನಗೆ ಪ್ರಶ್ನೆಗಳನ್ನ ಕೇಳೋದಿಕ್ಕೆ ಅನುಮತಿ ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ ಯುವರ್ ಆನರ್. ಮೊದ್ಲು ಪ್ರಶ್ನೆ ಕೇಳಮ್ಮ, ಅದು ರಿಲೆವೆಂಟ್ ಅನ್ಸಿದ್ರೆ ಕಂಟಿನ್ಯೂ ಮಾಡಬಹುದು, ಇಲ್ಲ ಅಂದ್ರೆ ಐ ವಾಂಟ್ ಪರ್ಮಿಟ್. ಥ್ಯಾಂಕ್ ಯು ಆನರ್. ಸಹನಾ ಅವರೇ, ನೀವು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಖ್ಯಾತಿ ಪಡ್ಕೊಂಡಿದ್ದೀರಾ, ಇದು ಯಾಕೆ ಮತ್ತೆ ಹೇಗೆ ಅಂತ ತಿಳ್ಕೋಬಹುದಾ? ನಾನು ಕೆಲವು ದಿನಗಳ ಹಿಂದೆ ಮೀಟೂ ಮೂಮೆಂಟ್ ವೇದಿಕೆಯಲ್ಲಿ ನನ್ನ ಕತೆಗಳನ್ನ ಹೇಳ್ಕೊಂಡಿದ್ದೆ. ನನಗಾದ ಅನ್ಯಾಯ, ಅವಮಾನ, ನೋವು ಅದ್ರಲ್ಲಿ ಜನರಿಗೆ ತಿಳಿಸ್ಬೋದು ಅಂತ ನಮ್ಮಕ್ಕ ಜ್ಯೋತಿ ಹೇಳಿದ್ಲು. ಅದಕ್ಕೆ ನಾನು ಹಾಗೆ ಮಾಡ್ದೆ. ನಂಗೆ ಇವನ್ ಜೊತೆ ಓಡಾಡಕ್ಕೆ ಸ್ವಲ್ಪನೂ ಇಷ್ಟ ಆಗ್ತಿರ್ಲಿಲ್ಲ.
ಆದ್ರೂ ಬಲವಂತವಾಗಿ ಕರ್ಕೊಂಡು ಹೋಗ್ತಿದ್ದ. ಅಂದ್ರೆ ನೋಡೋರ್ ದೃಷ್ಟಿಲಿ ನೀವಿಬ್ರು ಲವರ್ಸ್ ಅನ್ನೋ ಇಮೇಜ್ ನ ಕ್ರಿಯೇಟ್ ಮಾಡ್ದ ಅಲ್ವಾ? ಹೌದು. ಒಂದಿನ ಇವನ್ ಬರ್ತ್ಡೇ ಅಂತ ಹೇಳಿ ನನ್ನನ್ನು ಅವ್ರ ಮನೆಗೆ ಕರ್ಕೊಂಡು ಹೋದ. ಜ್ಯೂಸ್ ಅಲ್ಲಿ ಏನೋ ಮಿಕ್ಸ್ ಮಾಡಿ ನನಗೆ ಕುಡಿಸ್ದ. ಅವತ್ತೇನ್ ನಡೆದಿತ್ತು ಅಂತ ನನಗ್ ಗೊತ್ತೇ ಆಗ್ಲಿಲ್ಲ. ಅವರು ನಿಮ್ ಮೇಲೆ ದೌರ್ಜನ್ಯ ಮಾಡಿರೋ ವಿಷಯ ನಿಮ್ಗೆ ಹೇಗ್ ಗೊತ್ತಾಯ್ತು? ಇವನು ಒಂದ್ಸಲ ನನ್ನ ಹತ್ರ ಮಾತಾಡ್ಬೇಕು ಅಂತ ನನ್ನ ಜೈಲಿಗೆ ಕರ್ಸ್ಕೊಂಡಿದ್ದ. ಅವತ್ತು ನಮ್ಮನೇಲಿ ನಡೆದಿದ್ನೆಲ್ಲ ವಿಡಿಯೋ ಮಾಡಿಟ್ಕೊಂಡಿದ್ದೀನಿ, ಅದನ್ನ ವೈರಲ್ ಮಾಡ್ತೀನಿ ಅಂತ ನನ್ನ ಹೆದರಿಸ್ದ. ನನಗ್ ಬೇರೆ ದಾರಿನೇ ಇರ್ಲಿಲ್ಲ. ನಮ್ಮ ಮನೆಯವ್ರಿಗೆಲ್ಲ ಇವನನ್ನ ಮದ್ವೆ ಆಗ್ತೀನಿ ಅಂತ ಹೇಳ್ದೆ. ಕೊನೆಗೆ ನಮ್ಮ ಆಂಟಿ ರಮಾಗೆ ನಮ್ಮ ಅಕ್ಕ ಜ್ಯೋತಿಗ್ ವಿಷಯ ಗೊತ್ತಾಗಿ ನನ್ನ ಇದ್ರಿಂದ ಪಾರ್ ಮಾಡಿದ್ರು. ನೀವ್ ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಜನರ ಮುಂದೆ ನಿಮ್ ನೋವನ್ನ ತೋಡ್ಕೊಂಡಿದ್ರಿ ಅಲ್ವಾ? ಹೌದು. ನೀವು ಕೋರ್ಟ್ ಮುಂದೆ ಇನ್ನೇನಾದ್ರೂ ಹೇಳ್ಕೊಳ್ಳೋದಿದ್ಯಾ? ಇವನ್ ಮಾಡಿರೋ ಕೊಲೆ ಆರೋಪದ ಜೊತೆಗೆ ಇದನ್ನು ಕನ್ಸಿಡರ್ ಮಾಡ್ಬೇಕು ಅಂತ ಜಡ್ಜ್ ಅವ್ರ ಹತ್ರ ಕೇಳ್ಕೊತೀನಿ. ನೋಡಮ್ಮ, ನಿನಗಾಗಿರೋ ನೋವಿಗೆ ಸಮಾಧಾನ ಮಾಡಬಹುದಷ್ಟೇ ಹೊರತು ನಾವಿನ್ನೇನು ಮಾಡೋಕ್ಕಾಗಲ್ಲ. ಇಷ್ಟು ಚಿಕ್ಕ ವಯಸ್ಸಲ್ಲಿ ನೀನ್ ಧೈರ್ಯ ಮಾಡಿ ನಿನಗಾಗಿರೋ ಅನ್ಯಾಯವನ್ನು ಎಲ್ಲರ ಮುಂದೆ ಹೇಳ್ಕೊಂಡಿದ್ಯಲ್ಲ, ಅದಕ್ಕೆ ಶಭಾಷ್ ಹೇಳಲೇಬೇಕು. ಜೊತೆಗೆ ನಿನ್ನ ಬೆನ್ ಹಿಂದೆ ನಿಂತು ನಿಂಗ್ ಸಪೋರ್ಟ್ ಮಾಡಿದವರಿಗೆ ಕಂಗ್ರಾಟ್ಸ್ ಹೇಳಲೇಬೇಕು. ಮಿಸ್ ವರ್ಮಾ ಅವರೇ, ಈಗ ಟೈಮ್ ಆಗ್ತಾ ಬಂತು, ಮುಂದಿನ ಸೆಷನ್ ಅನ್ನ ಲಂಚ್ ಆದ್ಮೇಲೆ ಇಟ್ಕೊಳ್ಳೋಣ. ಸೊ ನೀನೇನು ಹೊರಡಮ್ಮ? ಸತೀಶ, ಯಾವ ಸಬ್ಜೆಕ್ಟ್ ಅಲ್ಲಿ ಸ್ಪೆಷಲೈಸೇಷನ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ ನೀನು? ಅದರ ಬಗ್ಗೆ ಇನ್ನು ಡೆಫಿನೆಟ್ ಡಿಸಿಷನ್ ಆಗಿ ಬಂದಿಲ್ಲ ಅಂಕಲ್. ನನ್ನ ಫ್ರೆಂಡ್ಸ್ ಹತ್ರ ಡಿಸ್ಕಸ್ ಮಾಡ್ತಾ ಇದ್ದೀನಿ, ನಮ್ಮ ಲೆಕ್ಚರರ್ಸ್ ಹತ್ರ ಸಜೆಷನ್ ಕೇಳ್ತಾ ಇದ್ದೀನಿ, ಸದ್ಯದಲ್ಲೇ ಒಂದು ಸಬ್ಜೆಕ್ಟ್ ಆಯ್ಕೆ ಮಾಡ್ಕೋತೀನಿ ಅಂಕಲ್. ಗುಡ್, ನಿನ್ನ ನೋಡ್ತಾ ಇದ್ರೆ ನಂಗೆ ಬಹಳ ಆಶ್ಚರ್ಯ ಆಗ್ತಿದ್ಯಪ್ಪ. ಫಸ್ಟ್ ಟೈಮ್ ನಾನು ಈ ಊರಿಗೆ ಬಂದಾಗ ನೀನು ಇನ್ನು ಪ್ರೈಮರಿ ಸ್ಕೂಲಿಗೆ ಹೋಗ್ತಾ ಇದ್ದೆ, ಇಷ್ಟೇ ಇದ್ದೆ. ಈಗ ಇಷ್ಟ ಎತ್ತರ ಬೆಳೆದು ಬಿಟ್ಟಿದೀಯ, ನೀನೇ ಸ್ವಂತ ನಿರ್ಧಾರ ತಗೊಂಡು ಸ್ಟಡೀಸ್ಗೆ ಫಾರಿನ್ ಬೇರೆ ಹೋಗ್ತಾ ಇದೀಯ, ಇದು ಇದು ಡೆವಲಪ್ಮೆಂಟ್ ಅಂದ್ರೆ. ಇದರಲ್ಲಿ ನನ್ನ ಒಬ್ಬಂದೇ ಏನೂ ಇಲ್ಲ ಅಂಕಲ್, ಮನೆಯವ್ರ ಸಪೋರ್ಟ್ ಮಾಡಿದ್ದೆ ತುಂಬಾ ಮುಖ್ಯ. ನಾನು ಹೋಗ್ತೀನಿ ಅಂದಾಗ ಅಮ್ಮ ಬೇಡ ಅಂದ್ಲು, ಜ್ಯೋತಿ ಅಕ್ಕ ಅಮ್ಮನ ಕನ್ವಿನ್ಸ್ ಮಾಡಿ ಧೈರ್ಯ ಹೇಳಿದ್ಲು, ರಮಾ ಆಂಟಿ ನನ್ನ ಎಜುಕೇಶನ್ ಲೋನ್ ಎಲ್ಲ ಕೊಡಿಸಿದ್ರು. ಅವರೆಲ್ಲ ಇಲ್ದೆ ಹೋಗಿದ್ದಿದ್ರೆ ನನ್ನ ಕೈಲಿ ಹೋಗಕ್ ಸಾಧ್ಯನೇ ಆಗ್ತಿರ್ಲಿಲ್ಲ. ನೀನು ಗಮನ ಇಟ್ಟು ಓದು, ಅವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಿನ್ನ ಮೇಲೆ ಇದೆ. ಕಣ್ಣೆ ಕೊಡ್ರಿ, ಬನ್ನಿ ಇಲ್ಲಿ. ಸತೀಶ, ಸ್ಟಡೀಸ್ ಮುಗಿಸಿ ಮೊದಲು ಲೋನ್ ಕ್ಲಿಯರ್ ಮಾಡಬೇಕು. ವಾಪಸ್ ಇಂಡಿಯಾಗೆ ಬಂದ್ಮೇಲೆ ಎಲ್ಲರಿಗೂ ನೀನೇ ಆಸರೆ ಆಗಬೇಕು. ಇವನ್ ಪಾಸ್ಪೋರ್ಟ್ ಅಪ್ಲಿಕೇಶನ್ ನಮ್ಮ ಸ್ಟೇಷನ್ಗೆ ಬಂದಿದ್ದಂತೆ ವೆರಿಫಿಕೇಶನ್ಗೆ. ಆ ಸೆಕ್ಷನ್ ಇನ್ಚಾರ್ಜ್ ಹೇಳಿ ಆದಷ್ಟು ಬೇಗ ಪ್ರೊಸೆಸ್ ಮಾಡಿಸಿ. ನಾಳೆ ಇವನ್ ಮನೆ ಹತ್ರ ಹೋಗಿ ಅಕ್ಕಪಕ್ಕದವ್ರನ್ನ ವಿಚಾರಿಸಿ, ಆದಷ್ಟು ಬೇಗ ಇವನ್ ಅಪ್ಲಿಕೇಶನ್ ವೆರಿಫೈ ಮಾಡಿ ಪಾಸ್ಪೋರ್ಟ್ ಆಫೀಸಿಗೆ ಕಳಿಸಿ. ಸರಿ, ಹೊರಡಿ ಸಣ್ಣೇಗೌಡ್ರೆ. ಆಮೇಲೆ ಸತ್, ಏನಾಯ್ತು, ಏನ್ ಯೋಚನೆ ಮಾಡ್ತಿದ್ಯಾ? ನಾನ್ ನಿಮಗ್ ಪರಿಚಯ ಇದನು, ನಿಮ್ ಪಿಸಿಗೆ ವೆರಿಫಿಕೇಶನ್ ಮಾಡ್ಸಕ್ ಕಳ್ಸಿದ್ರಲ್ಲ, ನನ್ ಮೇಲೆ ಇನ್ನೂ ಅನುಮಾನನ ಅಂಕಲ್? ಡೌಟ್ ಅಲ್ಲ ಸತೀಶ, ಅದು ನಮ್ ಪ್ರೊಸೀಜರು, ಫಾಲೋ ಮಾಡ್ಲೇಬೇಕು. ನಿನ್ ಅಪ್ಲಿಕೇಶನ್ ಅಲ್ಲಿ ಯಾರ ಹೆಸರು ಅಡ್ರೆಸ್ ಕೊಟ್ಟಿರ್ತೀಯೋ ಅವ್ರನ್ನ ಎನ್ಕ್ವೈರಿ ಮಾಡ್ಲೇಬೇಕಲ್ವಾ? ನೀವು ಮನ್ಸ್ ಮಾಡಿದ್ರೆ ಅವನ್ನ ಇಲ್ಲಿ ಕರೆಸ್ಬೋದು,
ನಿಮ್ ಪಿ ಸಿ ಹೋಗ್ಬೇಕಾ? ನೀನು ನನಗೆ ಪರಿಚಯ ಇರೋನು, ಅದಕ್ಕೋಸ್ಕರ ಅಪ್ಲಿಕೇಶನ್ ಸ್ವಲ್ಪ ಬೇಗ ಪ್ರೊಸೆಸ್ ಮಾಡಿ ಅಂತ ಹೇಳಿದೆ. ಬಟ್ ನಿನಗೋಸ್ಕರ ಪ್ರೊಸೀಜರ್ ಜಂಪ್ ಮಾಡೋದು ತಪ್ಪು. ಬೇರೆಯವ್ರು ಏನ್ ಮಾಡ್ತಾರೋ ಬಿಡ್ತಾರೋ ನನಗಂತೂ ಗೊತ್ತಿಲ್ಲ. ಬಟ್ ನಾನು ಮಾತ್ರ ನಮ್ ಡ್ಯೂಟಿ ಪ್ಯಾರಾಮೀಟರ್ಸ್ ಬಿಟ್ಟು ಕೆಲಸ ಮಾಡೋನಲ್ಲ. ಒಂದ್ 5 ನಿಮಿಷ ಇರು, ಬಂದೆ. ಸಹನ, ಯಾಕಮ್ಮ ಗಾಬರಿ ಆಗಿದ್ಯಾ? ಭಯನೇ ಪಡಬೇಡ, ಅವ್ರು ಕೇಳೋ ಪ್ರಶ್ನೆಗೆ ಉತ್ತರ ಕೊಡು ಅಷ್ಟೇ. ಬಾ, ಒಳಗ್ ಹೋಗೋಣ. ಆಂಟಿ, ಆದ್ರೂ ನಂಗೆ ಯಾಕೋ ಒಂಥರ ಭಯ ಆಗ್ತಿದೆ ಆಂಟಿ. ತಪ್ಪು ಮಾಡ್ಬಿಟ್ಟೆ ನೀನು. ಕತ್ತು ಕುಯ್ಯೋ ಕೆಲಸ ಮಾಡಿದ್ಯಾ, ಖಂಡಿತ ಒಳ್ಳೇದಾಗಲ್ಲ ನಿನಗೆ. ಮುಚ್ಚೋ ಬಾಯಿ ಸಾಕು. ಚಿಕ್ಕ ಹುಡುಗಿ ಇಷ್ಟ ಬಂದ ಹಾಗೆ ಎದುರಿಸ್ಬೋದು ಅನ್ಕೊಂಡಿದ್ಯೇನೋ? ಏನೋ ಅಂದೆ ನೀನು? ಕತ್ತು ಕುಯ್ಯೋ ಕೆಲಸನ ಅದನ್ನ ಮಾಡಿದ್ದು ಇವಳಲ್ಲ, ನೀನು. ಕೊಲೆ ಮಾಡಿ ಇವಳ ತಲೆ ಕಟ್ಟದೆ ಇವಳಿಗಿಷ್ಟ ಇಲ್ದೆ ಇದ್ರು ಪ್ರೀತಿಸು ಅಂತ ಬಲವಂತ ಮಾಡಿದೆ. ಅಂತ ನೀಚ್ ಕೆಲಸ ಮಾಡಿ ವಿಡಿಯೋ ಬೇರೆ ಮಾಡಿದ್ಯಾ? ರೇ ರಮೋರೇ, ಏಯ್, ಇನ್ನೊಂದು ಮಾತಾಡ್ದೆ ಜಡ್ಜ್ಗೆ ರಿಪೋರ್ಟ್ ಮಾಡ್ತೀನಿ. ಹುಷಾರ್ ಕರ್ಕೊಂಬನ್ರೆ. ಸಹನ, ನಿನ್ ಹೆದರ್ಬೇಡ. ನಿನ್ನ ಡಿಸ್ಟರ್ಬ್ ಮಾಡ್ಬೇಕು ಅಂತಾನೆ ಅವನ್ ಹೀಗೆಲ್ಲ ಮಾತಾಡ್ತಿದ್ದಾನೆ. ಸಹನ, ನೀನ್ ಅವನ್ ಮಾತ್ಗೆಲ್ಲ ಭಯ ಪಡ್ಬೇಡ, ಧೈರ್ಯವಾಗಿರು. ಇದು ಕೋರ್ಟ್, ಅವನ್ ನಿನ್ನ ಏನು ಮಾಡಕ್ಕಾಗಲ್ಲ. ನಿನ್ನೇ ಕರಿತಾ ಇದ್ರ ಬಾ. ಇಲ್ಲಿ ಬರೆದಿರೋದನ್ನ ಓದಮ್ಮ. ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನು ಬಿಟ್ಟು ಬೇರೇನು ಹೇಳುವುದಿಲ್ಲ. ನಾನು ಹೇಳುವುದಲ್ಲ ಸತ್ಯ. ನಿನಗೆ ಈ ಹುಡುಗ ಯಾವಾಗಿಂದ ಗೊತ್ತು? ನನ್ ಕಾಲೇಜ್ ಸೇರ್ಕೊಂಡಾಗಿಂದ ಗೊತ್ತು, ನನ್ ಸೀನಿಯರ್ ಇವರು. ಆ ಕೊಲೆಯಾದ ಹುಡುಗ ಅವನು ನಾನು ಒಂದೇ ಕ್ಲಾಸ್ ಅಲ್ಲಿ ಓದ್ತಾ ಇದ್ವಿ. ನೀನ್ ಇವನ್ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡ್ಯೋ ಅಥವಾ ಇವನಾಗಿ ಇವನೇ ನಿನ್ ಹತ್ರ ಬಂದನ? ಇಲ್ಲ ಸರ್, ಅವರು ನನ್ ಸೀನಿಯರು. ಯಾರ್ ಯಾರ ಹತ್ರ ಮೊದ್ಲು ಮಾತಾಡಿದ್ವೋ ನೆನ್ಪಿಲ್ಲ ಸರ್. ಕೊಲೆಯಾದ ಹುಡುಗನ ಜೊತೆ ನೀನ್ ಅವತ್ ಯಾಕೆ ಹೋಗಿದ್ದೆ? ಅವನು ನಮ್ಮ ಮನೆಗ್ ಡ್ರಾಪ್ ಮಾಡ್ತಾ ಇದ್ದ, ಮತ್ತೆ ಏನಾದ್ರೂ ಕಾಂಪಿಟೇಷನ್ಸ್ ಇರ್ತಾ ಇದ್ರೆ ಜೊತೆಗೆ ಹೋಗ್ತಾ ಇದ್ವಿ, ಹಾಗೆ ಅವತ್ತು ಹೋಗಿದ್ದೆ. ಅಲ್ಲಿ ಹೋದ್ಮೇಲೆ ಏನಾಯ್ತು? ಅಬ್ಜೆಕ್ಷನ್ ಯುವರ್ ಆನರ್. ಅಬ್ಜೆಕ್ಷನ್ ಓವರ್ ರೂಲ್ಡ್.